ಇಂದು ರಾಣೆಬೆನ್ನೂರು ತಾಲೂಕಿನ ಬೆಳಕನಕೊಂಡ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಿಲಾಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಅಂಬೇಡ್ಕರ್ ಕಲ್ಲಿನ ಪುತ್ಥಳಿಯ ಶಿಲಾನ್ಯಾಸ ಮತ್ತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸಿಕೊಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಪ್ರಮಾಣದಲ್ಲಿದೆ ಎಂದು ಹೇಳಿದರು. ಇಂತಹ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ಪುತ್ಥಳಿ ಶಿಲಾನ್ಯಾಸ ಈ ಗ್ರಾಮದಲ್ಲಿ ನಡೆಸ್ತಾ ಇರೋದು ಸಂತಸದ ವಿಚಾರ ಎಂದು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಮಾತಂಗ ಪರ್ವತ ಹಂಪಿಯ ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ದುಡಿದವರು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನ ರಾಷ್ಟ್ರೀಯ ಏಕತೆಯನ್ನ ಹಾಗೂ ಅಖಂಡತೆಯನ್ನ ದೇಶಕ್ಕೆ ಸಾರಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಗೌಡ ಪಾಟೀಲ್ ಅವರು ಮಾತನಾಡಿ, ಮುಂಬರುವ ದಿನಗಳಲ್ಲಿ ಎಚ್ ಆಂಜನೇಯ ಅವರು ಮತ್ತೆ ಶಾಸಕರಾಗಿ ಸಚಿವರಾಗಿ ಹಿಂದುಳಿದ ಎಸ್ಸಿ ಎಸ್ಟಿ ಜನಾಂಗದ ಮೀಸಲಾತಿ ಸೇರಿದಂತೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂದರು. ಸಮಾಜದ ಹಿರಿಯ ಮುಖಂಡ ನೀಲಕಂಠಪ್ಪ ಕುಸಗೂರು ಅವರು ಮಾತನಾಡಿ, ಸಮಾಜದಲ್ಲಿ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿ ಶಿಕ್ಷಣವಂತರಾಗಿ ತಮ್ಮ ಬದುಕು ಕಟ್ಟಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿ ಶ್ರಮಿಸಬೇಕಾದ ಅಗತ್ಯತೆ ಇದೆ. ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಬದಿಗೊತ್ತಿ ಒಗ್ಗಟ್ಟು ಪ್ರದರ್ಶಿಸಬೇಕು. ಅಂದಾಗ ಮಾತ್ರ ನಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯ ಎಂದು ಸಮಾಜ ಬಾಂಧವರಿಗೆ ಕರೆ ನೀಡಿದರು. ಪುಟ್ಟಮ್ಮ ಮರಿಯಮ್ಮನವರ್, ಪ್ರಕಾಶ್ ಪೂಜಾರ್, ಹನುಮಂತಪ್ಪ ಕಬ್ಬಾರ್, ಎಸ್ಆರ್ ಪಾಟೀಲ್, ಶೇಖಪ್ಪ ಬಾರ್ಕಿ, ಅಂಬ್ಲಿ ವಕೀಲರು ಸೇರಿದಂತೆ ಇನ್ನೂ ಮುಂತಾದವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇಂಡೋ ನೇಪಾಳ್ ಸೀರೀಸ್ನಲ್ಲಿ ಪ್ರಥಮ ಪ್ರಶಸ್ತಿ ಪಡೆದ ಪ್ರಫುಲ್ ಎನ್ ಪೂಜಾರ್ ಅವರನ್ನ ಮತ್ತು ಶ್ರೀಗಂಧ ಸೌಂಡ್ ಸಿಸ್ಟಮ್ ಇದರ ಸಂಸ್ಥಾಪಕ ಮತ್ತು ಹಾಡುಗಾರ ಶ್ರೀ ವಿರೂಪಾಕ್ಷಪ್ಪ ಕೆಕೆ ಅವರನ್ನ ಸತ್ಕರಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ಇದಕ್ಕಿಂತ ಮುಂಚಿತವಾಗಿ ಅಂಬೇಡ್ಕರ್ ಅವರ ಕಲ್ಲಿನ ಶಿಲಾಮೂರ್ತಿಯನ್ನ ಗ್ರಾಮದ ರಾಜ ಬೀದಿಗಳಲ್ಲಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಟಾರ್ ನ್ಯೂಸ್ ಒನ್ ಕನ್ನಡ, ರಾಣೆಬೆನ್ನೂರು. Thank you.
ಆಗಿದ್ದಾರೆ, ಎಷ್ಟೇ ಕುಟುಂಬಗಳಾಗಿದ್ದಾರೆ, ಅವರ ಜೀವನ ಸಂಪೂರ್ಣ ಕುಟುಂಬಕ್ಕೆ ಸುಮಾರು 32 ಮ್ಯಾನೇಜ್ ಅಂದ್ರೆ ಭಾಗಗಳು. ಒಂದು ಪುಸ್ತಕದ ಪೇಜ್ 15 ಇರುತ್ತೆ ಅಂತ 32 ಸಾವಿರ ಕುಟುಂಬಗಳನ್ನು ಹೆಚ್ಚು ಕಂಪ್ರೋಲ್ ಹೆಚ್ಚಾಗಬಹುದು. ಸುಮಾರು 270,000 ಪೇಜ್ ನಾವು ಅವತ್ತಿನ ಮಹಾಭಾರತ ಪುಸ್ತಕಕ್ಕೆ 1,00,000 ಶ್ಲೋಕ ಬೇಕು. ಇವತ್ತಿನ ಮಹಾಭಾರತ ಅಂಬೇಡ್ಕರ್ ಮಹಾಭಾರತ 32 ಕೋಟಿಗಳ ಸಂಪ್ರಮಾಣ ಪುಸ್ತಕ 72,000 ಪೇಜ್ಗಳು. ಅಂಬೇಡ್ಕರ್ ಬೈ ಸಂವಿಧಾನ ಬರೆದಂತ ಒಂದೇ ಅಲ್ಲ, ಅಂಬೇಡ್ಕರ್ ಸಂಪೂರ್ಣ ಜೀವನ ಭಾರತದ ಜೀವನ ಬರೆದಿದ್ದಾರೆ. ಆ ಒಂದು ವ್ಯಕ್ತಿಯ ಜೀವನ ಇಡೀ ಮಾಡುವ ಭಾರತ ದೇಶದ ಒಂದು ಜೀವನ ವ್ಯಕ್ತಿಯ ಮಾಧ್ಯಮ ಮೌಲ್ಯಮಾಪನವಾಗಿದೆ. ಭಾರತ ದೇಶದ ವ್ಯಕ್ತಿ ಅಂದ್ರೆ ಇಡೀ ದೇಶ ಜಗತ್ತೇ ಅವರು ಕಳೆದ ನೋಡ್ತಾರೆ. ಒಂದು ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಂದ್ರೆ ಅದನ್ನು ಸನ್ಮಾನ. ಆಗ ಅವರು ನೋಡಿದ ಒಂದು ಅಂದಿನ ನರೇಂದ್ರ ವಿವೇಕಾನಂದ ಹೋದಾಗ ವಿಶ್ವಮಾನವ ಆಗಿದ್ದ, ಇಂದಿನ ನರೇಂದ್ರ ಹೋದಕ್ಕೂ ವಿಶ್ವಮಾನ ಆಗಿದ್ದಾನೆ. ಹಾಗೆ ಭಾರತದ ಪ್ರತಿಯೊಂದು ವ್ಯಕ್ತಿಯು ಅಂಬೇಡ್ಕರ್ ವ್ಯಕ್ತಿ. ಇವತ್ತು ಅಂಬೇಡ್ಕರ್ ವಿಗ್ರಹ ಮತ್ತು ನಾವೊಂದು ಏನೇನು ಬೆಳಕನ್ನು ತೊಂದರೆಗಳನ್ನು ಕಾಪಾಡಿದ್ದು ಬಹಳ ಗೌರವಿಲ್ಲ. ಯಾಕಂದ್ರೆ ಸಂಪೂರ್ಣ ಕನ್ನಡದಲ್ಲಿ ಎರಡೇ ಮೂರ್ತಿ ಕಂಡ ಸಂಪೂರ್ಣ ಕನ್ನಡದಲ್ಲಿ ಎರಡನೇ ಮೂರ್ತಿ ನನ್ನ ಜೀವನದಲ್ಲಿ ಇವತ್ತು ಇದು 108 ಮೂರ್ತಿ ಸಂಪೂರ್ಣ ಮಾಡಿದೆ. ನನ್ನ ಕಾರಣ ನನ್ನ ಒಂದು ಕೈ ಮೇಲೆ 108 ವಿಗ್ರಹ. ಅಂಬೇಡ್ಕರ್ ಕಲ್ಲು ಮೀರಿದ್ರು ಕೇವಲ ಅರ್ಧ ಭಾಗ ಇರ್ತದೆ, ಈ ಭಾಗ ಇರ್ತದೆ, ಎಡೆ ಭಾಗ ಇರ್ತದೆ. ಆದ್ರೆ ಇವತ್ತು ಬೆಂಕಲ್ಕರ ಗ್ರಾಮದಲ್ಲಿ ಸಂಪೂರ್ಣ